ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ದಿಯಾಸ್ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ತಂದೂರಿ ಚಿಕನ್. ಈ ರೆಸಿಪಿ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಫಸ್ಟು ಒಂದು ಕಪ್ಪು ಮೊಸರನ್ನ ತೊಗೊತಾ ಇದ್ದೀನಿ. ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಪೆಪ್ಪರ್ ಪೌಡರನ್ನು ಹಾಕ್ಕೊತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಲೆಮನ್ ಜ್ಯೂಸ್, ಹಾಗೆ ಇದಕ್ಕೆ ಸಣ್ಣಾಗಿ ಹೆಚ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇಲ್ಲ, ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಚಿಕನ್ನ ಹಾಕ್ಕೊತಾ ಇದ್ದೀನಿ, ಆದಷ್ಟು ಲೆಗ್ ಪೀಸು ಇಲ್ಲ ಬೋನ್ ಪೀಸ್ಗಳನ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನಾನು ಇದನ್ನು ಮೈಕ್ರೋವೇವ್ ಅವನಲ್ಲಿ ಮಾಡ್ತಾ ಇರೋದ್ರಿಂದ ನಾನಲ್ಲಿ ಗ್ರಿಲ್ಗೆ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋಂತಹ ಚಿಕನ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಎಲ್ಲನೂ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ, ಅಂದರೆ ಚಿಕನ್ ಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮತ್ತು ಇದನ್ನು ನಾನು ಅವನಲ್ಲಿ ಇಟ್ಟು ಗ್ರಿಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ 20 ಮಿನಿಟ್ಸ್ ಟೈಮ್ ಸೆಟ್ ಮಾಡಿದ್ದೀನಿ. ಇದು 10 ಮಿನಿಟ್ಸ್ ಆದಮೇಲೆ ಬೀಪ್ ಸೌಂಡ್ ಆಗುತ್ತೆ ನೋಡಿ, ಇಲ್ಲಿ 10 ಮಿನಿಟ್ಸ್ ಆಗಿದೆ, ಬೀಪ್ ಸೌಂಡ್ ಆಗಿದೆ. ನಾನು ಅದನ್ನು ಓಪನ್ ಮಾಡಿ ಎಲ್ಲ ಚಿಕನನ್ನು ರೊಟೇಟ್ ಮಾಡ್ತಾ ಇದ್ದೀನಿ. ರೊಟೇಟ್ ಮಾಡಾದಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ ಮತ್ತೆ ಅದನ್ನು ಕ್ಲೋಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ, ಅಂದರೆ ಅದು ಕಂಟಿನ್ಯೂ ಆಗುತ್ತೆ, 10 ಮಿನಿಟ್ಸ್ ಇರುತ್ತಲ್ಲ, ಈಗ ಎಂಡ್ ಆಗಿದೆ. ಇದನ್ನು ನಾನು ತೊಗೊತಾ ಇದ್ದೀನಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೋಡಿ, ಚೆನ್ನಾಗಿ ಬೇಕಾಗಿದೆ ಕೂಡ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ದಯವಿಟ್ಟು ನಾನು ಎಲ್ಲ ವೀಡಿಯೋಸ್ಗಳನ್ನೂ ನೋಡಿ ಆ ರೆಸಿಪಿಗಳನ್ನ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.